ನಮಸ್ತೆ ವೀಕ್ಷಕರೇ ಬುಲೆಟ್ ಪ್ರಕಾಶ್ ಅವರು ನಮ್ಮನ್ನೆಲ್ಲ ಅಗಲಿ ಆಗಲೇ ವರ್ಷಗಳು ಕಳೆದಿದೆ ಇಂತಹ ಸಂದರ್ಭದಲ್ಲಿ ಬುಲೆಟ್ ಪ್ರಕಾಶ್ ಅವರ ಸಂಬಂಧಿಸಿದಂತಹ ಹೇಳಿಕೆಗಳು ಇತ್ತ ಅವರ ಮಗನ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಿದೆ ಇದರಿಂದ ರಕ್ಷಕರು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ಗೆ ಬಂದು ನನ್ನ ತಂದೆ ಅಗಲಿಕೆ ನಂತರ ಯಾರೂ ಸಹ ಹಣ ಸಹಾಯ ಮಾಡಿಲ್ಲ ಅದರಲ್ಲೂ ಸಹ ಪುನೀತ್ ರಾಜ್ಕುಮಾರ್ ಅವರು ಹಣ ಸಹಾಯ ಮಾಡಿಲ್ಲ ಎಂಬ ಹೇಳಿಕೆಯನ್ನು ನೀಡಿದ್ದಾರೆ ಹಾಗಾದರೆ ಈ ಹೇಳಿಕೆಯನ್ನು ನೀಡುವುದಕ್ಕೆ ಇರುವ ಕಾರಣವಾದರೂ ಏನು ಇದೆಲ್ಲ ನೀವು ತಿಳಿಬೇಕು ಅಂದರೆ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕರ್ ಅನ್ನು ಹೌದು ವೀಕ್ಷಕರೇ ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ನಂತರ ಅವರು ಮಾಡಿದಂತಹ ಸಮಾಜ ಸೇವೆಗಳು ಒಂದೊಂದೇ ಬೆಳಕಿಗೆ ಬರುತ್ತಿದ್ದಾರೆ ಅದರ ಅಭಿಮಾನಿಗಳು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಅಪ್ಪ ಅವರು ಮಾಡಿದಂತಹ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುವಂತೆ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಪುನೀತ್ ಬುಲೆಟ್ ಪ್ರಕಾಶ್ ಅವರು ಮರಣದ ನಂತರ ಅವರ ಕುಟುಂಬಕ್ಕೆ ಐದು ಲಕ್ಷ ಸಹಾಯ ಮಾಡಿದ ಎಂಬ ಮಾಹಿತಿಯು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದು ಇದನ್ನೆಲ್ಲ ನೋಡಿದಂತಹ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕರು ಸಾಮಾಜಿಕ ಜಾಲತಾಣಕ್ಕೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇದೆಲ್ಲ ಸುಳ್ಳು ನನಗೆ ಅಪ್ಪು ಮತ್ತೆ ಅವರ ರಾಜ್ ಅಣ್ಣವರ ಕುಟುಂಬದ ಮೇಲೆ ಅಪಾರ ಗೌರವ ಇದೆ ಆದರೆ ಈ ಸುಳ್ಳು ಸುದ್ದಿಯನ್ನು ನಾನು ನಂಬಲು ಸಾಧ್ಯವಿಲ್ಲ ನನ್ನ ತಂದೆ ಅಗಲಿಕೆಯ ನಂತರ ಯಾರೂ ಸಹ ನಮಗೆ ಹಣ ಸಹಾಯ ಮಾಡಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡಿದ್ದಾರೆ